ನಾಟಿಲ್ಲ. ಇಲ್ಲ ಕಡ್ಲಿ ಕಡ್ಲಿ ನಾಟಿಲ್ಲ. ಏನ್ ಮಾಡ್ಬೇಕು ಏನಿಲ್ಲ ಏನ್ ತಿಳಿಯಲ್ದಂಗ ಆಯ್ತು. ಮತ್ತ ಮತ್ತ ಇದು ಆಗ್ಲಕತ್ತ ನಾವು ವೈರಡ್ ಆದಾಗ ಅದು ಕಡ್ಲಿದ್ದು ಏನೇನ್ ಹಚ್ಬೇಕು ಏನೆಲ್ಲ ಉಪಚಾರೆಲ್ಲ ಹೇಳ್ತಾರಂತ ಮಾದೇವ್ರ ಮನೆಗೆ ಹೋಗಮ್ಮ ಎಲ್ಲಮ್ಮ ಬುಗ್ಗಮ್ಮ ಅವ್ರು ಹೇಳಿದ್ರು ಹೋಗಮ್ಮ ಹಂಗೆ ಹಾಕಿದ್ರೆ ಅದು ಮೊಳಕ ಬರಲ್ಲಂತ ಹೋಗಮ್ಮ. ಅಲ್ಲಿ ಕೇಳ್ಕೊಂಡು ಬಂದ್ರೆ ಹೆಂಗಾಗ್ಬೇಕು ಏನೇನ್ ಹಚ್ಬೇಕು ಅದೆಲ್ಲ ಗೊತ್ತಾಗೋದಲ್ಲ. ಹೌದು ಹೋಗಮ್ಮ ಹೋಗಮ್ಮ ಮಾದೇವ್ರ ಮನೆಗೆ ಹೋಗಿ ಹೋಗಿ ಕೇಳ್ಕೊಂಡು ಕೇಳ್ಕೊಂಡು ಕೇಸಿ ಬಿತ್ತಮ್ಮ ಏನ್ ಮಾಡೋದು ಅದ ಮಗ ಹೋಗಿ ಹಾಳಾಗ್ಯದ. ಹಿಂಗಾದ್ರೆ ಏನ ಮಾಡಮ್ಮ ಹಾಳೆ ಆಗ್ತದ ಹಾಳೆ. ಓ ಮಾದೇವ್ಮ ಓ ಮಾದೇವ್ ಅವ್ರ ಬರ್ಯವ ಸ್ವಲ್ಪ ಏನ್ ಸಣ ಯಾಕಡೆ ಬಂದ್ರಿ? ಇಲ್ಲ ಮೈರಾಡ ಆಗ್ತದ ಎಲ್ಲಮ್ಮ ಅವರು ಸ್ವಲ್ಪ ಬೀಜದ ಉಪಚಾರ ಕಡ್ಲಿ ಬೀಜದ ಉಪಚಾರದ ಬಗ್ಗೆ ವಿಧಾನ ತೋರಿಸ್ತಾರಂತ ಅಂತ ಹೇಳಿದ್ರು ನಿಮ್ಮಲ್ಲಿ. ಅದು ಸ್ವಲ್ಪ ಕೇಳ್ಕೊಬರ್ಲಕ್ಕ ಮೊಳಕೆ ನಾಟಿದೆಲ್ಲ ಉಳಿದಾಗ್ಯದಮ್ಮ ಅದ ಸಲಕ ಮಗಳು ಕರ್ಕ ಬಂದಳು ಬಂದಿನಿ. ಆ ಬೀಜದ ಉಪಚಾರ ಬಗ್ಗೆ ಹೇಳ್ತೀನಿ ಕುಂದಿರ್ತೀವಿ. ಬಂದಿದ್ ಚಲೋ ಏನಾಯ್ತು ಸಣವ ಇದು ಮೈರಾಡ್ಲಿಂತ ಆಫೀಸ್ಲಿಂತ ಎಲ್ಲಮ್ಮ ಕಾಳು ನೋಟು ಎಲ್ಲಿಂತ ಆಕಿ ಬರತ್ತೆ ಅದು ಕಡ್ಲಿ ಬೀಜದ ಉಪಚಾರ ಬಗ್ಗೆ ಹೇಳಕೊಂಟಾಳ್ರಿ. ಈಗ ಅದಕ್ಕೆ ಬರ್ತಾಳ್ರಿ. ಬರ್ಲಿ ಅಮ್ಮ ಬಂದ ಮೇಲೆ ಇದು ಮಾಡ್ಕೊಂಡು ಕೇಸಿ ಹಾ ಬಂದ್ರು ನೋಡ್ರಿ ಬಂದ್ರು. ಏನಮ್ಮ ಏನ್ ನಡ್ದದ ನಿಮ್ ಕೆಲ್ಸ? ಎಲ್ಲಮ್ಮ ಇದೇ ಉಪಚಾರ ಬಗ್ಗೆ ಹೇಳತ್ತೀವ್ರಿ. ಅದು ಹೇಳ್ಕೊಳ್ರಿ ನಮ್ಗ ಕಡ್ಲಿ ಬೀಜದ ಉಪಚಾರನ. ನಮಸ್ತೆ ಅವ್ವ. ನೋಡಮ್ಮ ಏನೇನು ಬೇಕಾಗ್ತದ ಅದು ನಾನು ಹೇಳ್ಕೊಡ್ತೀನಿ. 2 kg ಕಡಲೆ ಬೀಜ ತಗೊಳ್ಬೇಕು, 1/4 gram ಪೌಡರ್ ತಗೊಳ್ಬೇಕು, ಮತ್ತು ರೈಜೋಬಿಯಂ ತಗೊಳ್ಬೇಕು, ಮತ್ತು ಬೆಲ್ಲದ ಪಾಕ ತಗೊಳ್ಬೇಕು. ಈಗ ಹೇಗೆ ಮಾಡುವ ವಿಧ ತೋರಿಸ್ಕೊಡ್ತೀನಿ ನೋಡಿ. ಸಣವ ನಾವು ಇದು ಕಡಲೆ ಬೀಜ ಉಪಚಾರ ಹೇಳಿಕೊಡ್ತೀನಿ ನೋಡ್ರಿ. 2 kg ಕಡಲೆ ಬೀಜ ಅದ, ಮತ್ತೆ ಇದು ಟೈಕೋಟರ್ಮ ಪೌಡರ್ ಅದ. 1 ಕಾರ್ಡಬ್ಬಿ ಅಂದ್ರೆ 4 gram ಇರ್ತದ ಇದ್ರಲ್ಲಿ. ಇದು ಇದೇ ತರ 2 ಕಾರ್ಡಬ್ಬಿ ಹಾಕೊಳ್ಬೇಕು, ಅಂದ್ರೆ 8 gram ಹಾಕ್ಬೇಕು ಇದಕ್ಕೆ 2 kg. ಇದು ರೈಜೋಬಿಯಂ ಅದ. ಇದು 2 ಮುಚ್ಚಳಿ 1 kg 1 ಮುಚ್ಚಳಿಕೆ, 2 kg 2 ಮುಚ್ಚಳಿಕೆ ಹಾಕ್ಬೇಕು. ಇದೆಲ್ಲ ಕಳಿಸ್ಲಿಕ್ಕೆ ಆಗದಿದೆ. ಇದಕ್ಕೆ ಬೆಲ್ಲದ ಪಾಕವನ್ನು ನಾವು ಹಿಂಗೆ ಸಿಂಪಡಿಸ್ಬೇಕು. ಎಲ್ಲವನ್ನು ಹಿಂಗೆ ಮಿಶ್ರಣ ಮಾಡಬೇಕು. ಇದೆಲ್ಲ ಮಿಶ್ರಣ ಮಾಡಿದ ಮೇಲೆ ಇದಕ್ಕೆ 4 ತಾಸು ನೆರಳಿಗೆ ಒಣಗಿಸ್ಬೇಕು. 4 ತಾಸು ಒಣಗಿಸಬೇಕು. ಆದ್ಮೇಲೆ ನಾವು ಇದಕ್ಕೆ ಬಿತ್ತನೆಗೆ ಒಯ್ಯಬಹುದು. ಮತ್ತೆ ಆ ದಿವಸ ಆಗದಿದ್ರೆ ಮರುದಿವಸ ಕೂಡ ಇದು ಬಿತ್ತನೆಗೆ ಮಾಡಬಹುದು. ಮರುದಿವಸ ಚಲೋ ಬೆಳೆ ಬರ್ತಾವ, ಅದಕ್ಕೇನು ರೋಗ ಬರಲ್ಲ. ಪೈಲೆ ಹಾಕಿದ್ದೆಲ್ಲ ಹೋಗ್ಯದ, ಈಗ ಎಲ್ಲ ತೋರಿಸಿದ್ರೆ ನಮಗೆ ಇದಾಗ್ತದ. ಅದಕ್ಕಾಗಿ ನಿಮ್ಗೆ ಚಲೋ ಬೆಳೆ ಬರ್ಬೇಕಂದ್ರೆ ಈ ವಿಧಾನವನ್ನು ನೀವು ಅಳವಡಿಸ್ಕೊಳ್ಬೇಕು. ನೋಡಮ್ಮ ಇದು ಹಿಂಗೆ ಒಣಗಿಸ್ಬೇಕು. ಒಣಗಿದ ಮೇಲೆ 4 ತಾಸು ನೆರಳಲ್ಲಿ ಒಣಗಿದ ಮೇಲೆ ನಾವು ಬಿತ್ತಲಿಕ್ಕೆ ಒಯ್ಬೇಕು. ಇದು ಮಾಡಿದ್ಮೇಲೆ ಏನು ಉಪಯೋಗ ಆಗ್ತದ? ಇದರಿಂದ ಚೊಲೋ ಬೆಳೆ ಬರ್ತಾವ. ಮತ್ತೆ ನೀವು ಗೊಬ್ಬರ ಹಾಕ್ತಿರಲ್ಲ DAP, ಅದು ಹಾಕದ ಈ ಗೊಬ್ಬರನೇ ಸರಿಯಾಗಿರ್ತದ. ನೀವು ಇದರಿಂದ ನೆಟ್ಟು ರೋಗ ಬರಲ್ಲ, ಬೆಳೆ ಸಮಾನ ಬರ್ತದ. ಇದರಿಂದ 1-2 ಚೀಲ ನಿಮ್ಗೆ ಹೆಚ್ಚಿಗೆನೆ ಬೆಳೆ ಬರ್ತಾವ. ಇದು ಹಾಕಿ ನೋಡ್ರಿ. ನೋಡಮ್ಮ ಹಾಕ್ತಿವಿ. ಆ ಕೇಶ ನೋಡಿ ಸಿಗ್ತಾವಮ್ಮ ಆಫೀಸ್ದಾಗ ಎಲ್ಲಿ ಸಿಗ್ತಾವೀ? ಖರ್ಚು ಬರ್ತದ ಇದು ಮೈರಾಡ ಆಫೀಸ್ನಲ್ಲಿ ಸಿಗ್ತಾವ, ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲೂ ಸಿಗ್ತಾವ. ಇದಕ್ಕೆ 50-60 ರೂಪಾಯಿ ಖರ್ಚನೆ ಆಗ್ತದೆ. ಇನ್ನು ಹೆಚ್ಚಿಗೆ ಆಗಲ್ಲ ಇದರ ಖರ್ಚು. ಇದೆಲ್ಲ ನೀವು ತಂದು ಉಪಯೋಗ ಮಾಡಿ. ಇದು ಟೈಕೋಟರ್ಮ ಮತ್ತು ರೈಜೋಬಿಯಂ ಅಂತ ಅದಲ್ಲ, ಅದೆಲ್ಲ ನಾವು ಮೈರಾಡ ಆಫೀಸ್ದಲ್ಲಿ ಅದು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾವ. ಇದೆಲ್ಲ ತಗೊಂಡು ನೀವು ಮಾಡಿದ್ ನೋಡ್ರಿ. ಇದೆಲ್ಲ ನೋಡ್ತೀವಿ. ಉಪಚಾರ ಮಾಡಿ ನೋಡಿ.